ಇವತ್ತ ನಮ್ಮ ಪಕ್ಷಕ್ಕೆ ಏನೋ ಒಂದು ರೀತಿನಿಂದ ನೋಡಿ, ಒಂದು ಅಂಗವಿಕಲರಿಗೆ ಒಂದು ಹೋಲಿಸಿ ಅದು ಬಾಳ್ ನೋವಾಗಿದೆ ಅಧ್ಯಕ್ಷರ. ನಮಗೆ ಅಲ್ಲ, ಇಡೀ ದೇಶದಲ್ಲೆಲ್ಲ, ವಿಶ್ವದಲ್ಲಿ ಇದ್ದಂತ ಅಂಗವಿಕಲರಿಗೆ. ಅಂಗವಿಕಲತೆ ಅಂತಂದ್ರೆ ದೇವ್ರ ಕೊಟ್ಟಿಂದ ವರದಾನ, ಅದು ಶಾಪ ಅಲ್ಲ. ಇವ್ರು ಯಾವುದೋ ಒಂದು ಅಧಿಕಾರ ಮದದಲ್ಲಿ ಇವತ್ತ ಅಂತ ಒಂದು ವರ್ಗಕ್ಕ ಇವತ್ತ ನಾವು ರಿಸರ್ವೇಷನ್ ಕೊಟ್ಟಿದ್ದೀವಿ ಅಂಗವಿಕಲರಿಗೆ. ಏನ್ ಕಾದಾರವ್ರೆ, ಯಾಕೆ ಅವ್ರಿಗೆ ಧೈರ್ಯ ಕೊಡಬೇಕು, ಅವ್ರು ಮುಂದೆ ಬರಬೇಕು. ಸಿಟಿಯವ್ರಿಗೆ, ರವಿಯವ್ರಿಗೆ ಕೇಳಕ್ ಬಯಸ್ತೀನಿ, ಯಾವತ್ತ JDSನವ್ರು ಹೋಗಿ ಯಾರ ಮನೆ ಬಾಗಿಲಿಗೆ ನಿಂತಿದ್ದೀವಿ ನಾವು? ಬೇರೆಯವ್ರು ಬಂದು ನಮ್ಮ ಮನೆ ಬಾಗಿಲಿಗೆ ನಿಂತಿದ್ದಾರ? ನಾವು ಯಾವತ್ತೋಗಿ ಸನ್ಮಾನ್ಯ ದೇವೇಗೌಡರು ಹೋಗಿ ಯಾರ ಬಾಗಿಲಿಗೆ ನಿಂತಿದ್ದಾರ? ಇಲ್ಲ. ಮತ್ತೆ ನೀವೇನು ಹೊಸದಾಗಿ ಹೇಳ್ತಾ ಇದ್ದೀರ? NDA 1 ಬಹಳಷ್ಟು ಪಾರ್ಟಿಗಳು ಜೊತೆಲೇ ಕೂತ್ಕೊಂಡು ಸರ್ಕಾರ ಮಾಡಿದಿರ. NDA 2 ಮೆಜಾರಿಟಿ ಬಂದಿದೆ, ಒಪ್ಕೋತೀನಿ. ಕರ್ನಾಟಕದಲ್ಲಿ ಇವತ್ತಿನ ತನಕ ಪೂರ್ಣ ಪ್ರಮಾಣದ ಮೆಜಾರಿಟಿ BJPಗೆ ಬರಲಿಲ್ಲ ಇವತ್ತಿಗೂ. ಈ ವೇದಿಕೆ ಅಧ್ಯಕ್ಷರೇ, ಜನರ ಹಿತಗೋಸ್ಕರ ಜನರಿಗೆ ಏನ್ ಮಾಡಿದೀವಿ, ಜನರಿಗೆ ಯಾವ ರೀತಿ ಒಯ್ತೀವಿ ಎಂಬ ನಿಟ್ಟಿನಲ್ಲಿ ಇದು ಆಗ್ಬೇಕು. ರಾಜಕೀಯ ಭಾಷಣಕ್ಕಲ್ಲ ಇದು.